ಗಾಯ್ಸ್, ನಾಳೆ ಕ್ಲೈಂಟ್ ವಿಸಿಟ್ ಇದೆ, ನಾವು ಪ್ರಾಜೆಕ್ಟ್ ಡೆಮೋ ಕೊಡ್ತಾ ಇದೀವಿ, ಸೊ ಎವ್ರಿ ಒನ್ ಬಿ ಆನ್ ಟೈಮ್. ಕಂಚನ್, ಹೋಗಿ ಪ್ರಸಾದ್ ಹತ್ರ ಮಾತಾಡು. ನನ್ ಮಾತು ಕೇಳಲ್ಲ ಜೇಸಿ. ಗೊತ್ತು ಕಂಚನ್, ಬಟ್ ಸ್ಟಿಲ್ ಟ್ರೈ ಮಾಡು. गुड मॉर्निंग. हाँ, गुड मॉर्निंग. करने के लिए दो बहुत कॉमन प्रोसीजर्स हैं. एक है केमिकल लाइपोलिसिस, मेरा प्रेफर्ड तरीका है लाइपोसक्शन, जिसके लिए हम एक छोटा सा कट चिन के जस्ट नीचे देते हैं और यहाँ से हम इस पूरे एरिया के फैट को इमीडिएटली. ऑफिस असल यूट्यूब वीडियोस नोड़ता इदियाला. ಈ ಡಬಲ್ ಚಿನ್ ನೋಡಿದ್ಯಾ? ಬಿರಿಯಾನಿ ಮಧ್ಯದಲ್ಲಿ ಒಳ್ಳೆ ಚಪಾತಿ ಹಿಟ್ಟು ಇಟ್ಟಂಗಿದೆ, ಅದನ್ನ ಕರಗಿಸೋದು ಹೆಂಗೆ ಅಂತ ಯೂಟ್ಯೂಬ್ ನೋಡಿ ಕಲ್ತ್ಕೊಂತ ಇದ್ದೀನಿ. ಎಣ್ಣೆ ಹೊಡಿಯೋದನ್ನ ನಿಲ್ಸಿದ್ರೆ ನಿಮ್ ತಂದೆಗೆ ನೀತಿ ಕಥೆಗಳನ್ನ ಹೇಳೋದಲ್ಲ, ಮೊದಲು ನೀನ್ ಬದಲಾಗ್ಬೇಕು. ಬೆಳಗ್ಗೆನೆ ಸುಪ್ರಭಾತ ಶುರು ಮಾಡ್ಬೇಡ. ಪ್ರಸಾದ್, ನಾಳೆ ಕ್ಲೈಂಟ್ ಮೀಟಿಂಗ್ ಇದೆ. ಡೋಂಟ್ ವರಿ, ಆಫೀಸ್ ಟೈಮಿಗೆ ಬಂದ್ಬಿಡ್ತೀನಿ. ಜೇಸಿ ಆಫೀಸ್ಗೆ ಬರ್ಬೇಡ ಅಂದ್ರು. ಯಾಕೆ? ನಂಗೇನ್ ಗೊತ್ತು, ನೀನೆ ಹೋಗಿ ಕೇಳು. ಮತ್ತೆ ಕೊರಿಯರ್ ಯಾಕೆ ತಗೊಂಬಂದೆ? ಜೇಸಿ ಹೇಳಕ್ ಹೇಳಿದ್ರು, ಹೇಳ್ದೆ ಅಷ್ಟೇ. ಹಲೋ ವಿಕ್ರಮ್, ಯಾ ಆಫೀಸ್ನಲ್ಲೇ ಇದ್ದೀನಿ, ಮೀಟಿಂಗ್ ನಡೀತಾ ಇದೆ. ಅವನ್ ಹೆಸರು ಹೇಳ್ತಿದ್ದಂಗೆ ಇವಳು ಫೇಸ್ 1000 watts ಬಲ್ಬ್ ತರ ಬೆಳಗುತ್ತಲ್ಲ. ಜೆಲಸ್ ಆಗ್ತಿರೋ ಆಗಿದೆ. ಒಂಥರ ಅದೇ ಬಿಡು, ಅವನ್ ನೋಡಿದ್ಯಾ ಬಾಲಿವುಡ್ ಹೀರೋ ತರ ಇದಾನೆ. ಅದೇ ನಾನು ಬಾದಾಮ್ ಮಿಲ್ಕ್ ಮರ ಒಂಥರ ಇದ್ದೀನಿ. ನಿನ್ನ ಯಾರು ಟ್ರೋಲ್ ಮಾಡಕ್ ಆಗಲ್ಲ, ನಿನ್ ಬಗ್ಗೆ ನೀನೇ ಕೀಳಾಗಿ ಮಾತಾಡ್ಕೋತೀಯ. ಕೀಳಾಗಿ? ಅವನ್ ಹೈಟ್ಗೆ ಫೇಸ್ಗೆ ಹುಡುಗಿರ್ ಹಿಂದೆ ಬೀಳ್ತಾರೆ, ನನಗೆ ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ನಾಯಿಗಳು ಹಿಂದೆ ಬೀಳ್ತವೆ, ಬೆಳಗ್ಗೆ ಆಫೀಸಿಗೆ ಬರ್ಬೇಕಾದ್ರೆ ನೋಡಿರುತ್ತೆ ತಾನೇ, ರಾತ್ರಿ ಆದ ತಕ್ಷಣ ನನ್ ಮುಖ ಕಾಣಲ್ವಾ? ಪ್ರಸಾದ್, ಹ್ಮ್, ಅಕಸ್ಮಾತ್ ಕಂಚನ್ ವಿಕ್ರಮ್ ರಿಲೇಶನ್ಶಿಪ್ ನಲ್ಲಿದ್ರೆ? ಛೇ ಛೇ, ಅವಳು ನನ್ ಮುಂದೆ ಓವರ್ ಮಾಡ್ತಾವಳೆ, ಅವಳಿಗಷ್ಟು ಸೀನ್ ಇಲ್ಲ. ನಂಬಿದ ವ್ಯಕ್ತಿನ ಪ್ರೀತಿಸೋದು ಸಂತೋಷ, ಪ್ರೀತಿಸಿದ್ವಲ್ಲ ಅಂತ ನಂಬೋದು ನರ್ಕ. ಅಂದ್ರೆ ಜೇಸಿನ ಮೀಟ್ ಮಾಡ್ಬೇಕಲ್ವಾ, ನನ್ಗೂ ಕೆಲ್ಸ ಇದೆ, ಬಾಯ್. ಅದೇನ್ ಹೇಳಿ ಹೋಗ್ಬಾರ್ದ? ಅರ್ಧಕ್ಕೆ ನಿಲ್ಸ್ಬಿಟ್ಲಲ್ಲ, ಇದ್ದಡಿಯ ನನ್ ಮಗಂಗ್ ಮಾಡ್ತೀನಿ. ಜೇಸಿ, ನಾಳೆ ಕ್ಲೈಂಟ್ ಮೀಟಿಂಗ್ ಇದೆ, ನನಗೆ ಬರಬೇಡ ಅಂದಂತೆ. ನಿನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಭಯಪಟ್ಟು. ಏನ್ ನೀನ್ ದೊಡ್ಡ ಅಡಾಲ್ಫ್ ಹಿಟ್ಲರ್? ಆವಾಗೆಲ್ಲ ಆಗಸ್ಟ್ 15 ಸ್ಪೀಚ್ ಕೊಟ್ರೆ ಪಕ್ಕ ಸ್ಕೂಲ್ನವ್ರು ಬಂದು ಬೂಂದಿ ಮಿಕ್ಸ್ಚರ್ ಲಡ್ಡು ಎಲ್ಲ ಎತ್ತಕೊಂಡು ಹೋಗ್ತಿದ್ರು, ಆ ರೇಂಜ್ ಇರ್ತಿತ್ತು ನಮ್ ಡೈಲಾಗ್ಸ್. ನನ್ ಮಗನ್ ಡೆಮೋ ಕೊಡಕ್ ಆಗಲ್ವಾ? ಪ್ರಸಾದ್, ಪ್ರಾಜೆಕ್ಟ್ ಗೋಸ್ಕರ ಒಂದಿನ ಲೀವ್ ತಗೋಬೋದಲ್ವಾ? ನೀನ್ ಡೆಮೋ ಕೊಡಕ್ ಆಗಲ್ಲ ಅಂತಲ್ಲ, ಪಾಪ ಅವ್ರಿಗೆ ಅರ್ಥ ಆಗಲ್ಲ ಅಂತ. ಹಾ, ಆ ಫಿಟ್ಟಿಂಗ್ ಮಾಸ್ಟರ್ ನೀನೇನಾ? ಪ್ರಸಾದ್, ಡೆಮೋ ಇಂಗ್ಲಿಷ್ ನಲ್ಲಿ ಕೊಡ್ಬೇಕು, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಾ, ರಾಪಿಡ್ ಎಕ್ಸ್ 4 ಓದ್ದೆ ಅಂದ್ರೆ ಇಂಗ್ಲಿಷ್ ನಲ್ಲೇ ಪಲ್ಟಿ ಹೊಡಿತೀನಿ. ಪ್ರಸಾದ್, ಇಷ್ಟ ಜನ ಹೇಳ್ತಿದಾರೆ, ಅರ್ಥ ಮಾಡ್ಕೋ. ಮತ್ತೆ ಆ ರಬ್ಬರ್ ಮುಸುಡಿ ಅವನು? ಸರ್, ರಬ್ಬರ್ ಮುಸುಡಿ ಅಂತವ್ರು ಸರ್. ಏಯ್ ಸುಮ್ನಿರ ಪ್ರಸಾದ್, ಇವಾಗ ಏನ್ ನಾನ್ ಬರ್ಬಾರ್ದು ಅಷ್ಟೇನಾ? ಹೌದು, ಬರ್ಬಾರ್ದು. ಕಂಚನ್, ನೀನ್ ಸ್ಟಾರ್ಶ್ ಆಗಿ ಮಾತಾಡ್ಬೇಡ, ನೀನು ಅವ್ರ ಮಧ್ಯೆ ಸೇರ್ಕೊಂಬಿಟ. ಹೌದು ಅಷ್ಟೇನಾ? ಹಂಗಾದ್ರೆ ಅಷ್ಟೇ. ನಿಮ್ಮ ಅಮ್ಮ ಎಲ್ಲ ದಿನ ಟೈಮಿಗೆ ಬಂದಿದ್ರೆ ಕಾಯ್ತಾ ಇದ್ಲೇನೋ, ಯಾವಾಗ ಬರ್ತೀಯೋ ಗೊತ್ತಿಲ್ವಲ್ಲ, ಮಲ್ಕೊಂಡಿದ್ದಾಳೆ. ಬೇಕು ಅಂತ ಕುಡ್ದಿದ್ದಲ್ವೋ? ಬ್ಯಾಂಕ್ ಮ್ಯಾನೇಜರ್ಗಳು ಮನೆ ಜಪ್ತಿ ಮಾಡ್ತೀನಿ ಅಂದಿದ್ದಕ್ಕೆ ಬೇಜಾರಲ್ಲಿ ಕುಡ್ದಿದ್ದು ಕಣ. ಕಷ್ಟ ಬಂದ್ರೆ ಎದುರ್ಸದ್ ಬಿಟ್ಟು ಕುಡಿಯೋದೇನಪ್ಪ? ಇವತ್ತಿನ ತನಕ ಮನೆಗೆ 1 rupee ತಂದಿಲ್ಲ, ಸಂಪಾದನೆ ಮಾಡೋ ವಯಸ್ಸು ಇಲ್ಲ, ಇರೋ ದುಡ್ಡನ್ನ ಹಾಳು ಮಾಡ್ತಿದ್ರೆ ಸಾಕಪ್ಪ. ಸಂಪಾದನೆ ಮಾಡದೇ ಇದ್ದವ್ರು ನೋಡಿದ್ರೆ ಎಲ್ರು ಹೀಗೇನೆ, ಇವತ್ತಲ್ಲ ನಾಳೆ ಮಾಡ್ತೀನಿ. ನಾಳೆ? ಆ ನಾಳೆ ಇವತ್ ಯಾವತ್ತಾಗುತ್ತೋ ಅಂತ ಆ ತಾಯಿ ಕಾಯ್ತಾ ಇದ್ದಾಳೆ. ನನಗಷ್ಟು ತಾಳ್ಮೆ ಇಲ್ಲಪ್ಪ. ನಡೀತೀನಣ್ಣ, ನಡಿ. ಏ, 4 rupees ಸಂಪಾದಿಸಿದ್ಯಲ್ಲ, ದೊಡ್ಡವನಾಗೋಗಿದ್ಯಾ ನೀನು? ನಿನ್ ಭಿಕ್ಷೆ ನಂಗೆ ಬೇಕಿಲ್ಲ, ಹೋಗು. ಭಿಕ್ಷೆ ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ನ ಮನೆಯಿಂದ ಯಾವತ್ತೂ ಆಚೆ ಆಗ್ತಿದ್ದೆಪ್ಪ. ಹೆತ್ತ ಅಪ್ಪ ಅದೊಂದಕ್ಕೆ ತಡಿತಾ ಇರೋದು, ಗಂಡನಾಗಿ ಗೆಲ್ಲಿಲ್ಲ, ತಂದೆಯಾಗಿ ಸೋತೋದೆ, ಕನಿಷ್ಠ ಮನುಷ್ಯ ಆಗಕ್ಕಾಗಲ್ವಾ? ಇನ್ನೊಬ್ರ ಹತ್ರ ನೀತಿ ಹೇಳಿಸ್ಕೊಳ್ಳೋ ಪರಿಸ್ಥಿತಿಗೆ ನಾನು ಇನ್ನೂ ಬಂದ್ ಬಿದ್ದಿಲ್ಲಪ್ಪ. ನಾವ್ ಹೇಗಿದ್ದೀವೋ ಕನ್ನಡಿ ಹೇಳುತ್ತೆ, ಹೇಗ್ ಬದುಕ್ತಿದೀವಿ ಅನ್ನೋದನ್ನ ಸಮಾಜ ಹೇಳುತ್ತೆ. 4 ಜನದ ಮುಂದೆ ಏನು ಅಂತ ನಿನಗೆ ಗೊತ್ತು.
ಯಾಕೆ ಸುಮ್ಮನೆ ಜಗಳ? ಸರಿ ತಿನ್ನೋಣ ನೋಡಿ. ಸ್ಮಶಾನದಲ್ಲಾದರೂ ತಿಂತೀನಿ, ಆದರೆ ನೀನು ಹಂಗೆ ನೀರು ಕೂಡ ಬೇಡ. ಮನಃಶಾಂತಿ ಇಲ್ದೆ ಇರೋ ಜಾಗಕ್ಕೆ ಬಂದಿದ್ದು ನನ್ನ ತಪ್ಪೆ. ಹಂಗಂದ್ರೆ ಯಾವುದೋ ಸೂಳೆ ಮನೆಗೆ ಹೋಗಿ ಶಾಂತವಾಗಿರ್ಬೇಕಾಯ್ತು. ಇಲ್ಲಿಗೆ ಯಾಕೆ ಬಂದೆ? ನೀನ್ ಎಂತ ದರಿದ್ರ ಕೆಲಸ ಮಾಡಿದ್ರು ಅದನ್ನ ತಡ್ಕೊಳ್ಳೋದು ಕ್ಷಮಿಸೋದು ಕುಟುಂಬ ಮಾತ್ರ. ಮದುವೆ ಆಗದಿದ್ರು ಖುಷಿ ಪಡೋ ಒಂದೇ ವಿಷಯ ಏನ್ ಗೊತ್ತಾ? ನಿನ್ನ ವಂಶ ಇಲ್ಲಿಗೆ ನಿಂತೋಗುತ್ತೆ. ಛೇ, ನಿನ್ ಜನ್ಮ ದುಡ್ಡು ಇಲ್ಲ ಅಂದ್ರು ನಮ್ಮ ವಂಶಕ್ಕೆ ಪೌರುಷ ಇದೆ ಕಣ. ಹೌದು ಕಣ, ನಾನು ದುಡ್ಡು ಸಂಪಾದನೆ ಮಾಡಿಲ್ಲ. ಯಾತಕ್ಕೋಸ್ಕರ? ಒಬ್ರು ಕೈ ಕೆಳ ಕೆಲಸ ಮಾಡೋದು ನಂಗಿಷ್ಟ ಇಲ್ಲ. ಮೈಸೂರು ಮಹಾರಾಜ ನೀನು, ಎಲ್ಲ ಕಾಲ್ ಬುಡಕ್ಕೆ ಬರುತ್ತ ನೋಡು. ಒಬ್ರು ಕೆಳ ಕೆಲಸ ಮಾಡಿದ್ರೆ ಜೊತೆಗೆ ಮಾಡಕ್ಕಾಗೋದು. ಶಾವತ್ ಕಿವಿಗೆ ಹೋಗ್ಬಿಟ್ಟು ನಾರಾಯಣ ಮಂತ್ರ ಹೇಳಿದ್ರೆ ಎತ್ ಕೂತ್ಕೊಂತಾರೆ ಅನ್ನೋದು ನಮ್ಮ ಮೂರ್ಖತನ ಅಪ್ಪ. ಹೋಗ ಅಪ್ಪ. ಹ್ಮ್ ಅಪ್ಪ, ಎದ್ದಳು ಕೂತ್ಕೋ. ಬಾ ಈ ಕಡೆ ಬಾ. ಸ್ವಲ್ಪ ಅನ್ನ ತಿನ್ನು. ಹೋಗಲ್ಲ, ಜಗಳ ಮಾಡಕ್ಕಾದ್ರೂ ಶಕ್ತಿ ಬೇಕಲ್ವಾ? ಏನೋ ನಿಂಗೆ ಭಾರವಾಗಿದ್ದೀನೇನೋ ನಾನು. ನಿಂಗೆ ತೊಂದರೆ ಆಗ್ತಿದ್ರೆ ಹೇಳು, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಜೇಸಿ, ಪ್ರಾಜೆಕ್ಟ್ ಫೈಲ್ ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಏನ್ ಮಾತಾಡ್ತಿದ್ಯಾ ಕಂಚನ್? ಫೈಲ್ಸ್ ಎಲ್ಲ ಚೆಕ್ ಮಾಡಿದೆ, ಎಲ್ಲೂ ಇಲ್ಲ. ಕ್ಲೈಂಟ್ ಬರೋ ತನಕ ನನಗೆ ಹೇಳಲ್ವಾ ಇದನ್ನೆಲ್ಲ? ಇವಾಗ ಏನ್ ಮಾಡ್ಬೇಕು? ಒಂದ್ ಪ್ರಾಜೆಕ್ಟ್ ಹೋದ್ರೆ ಎಷ್ಟು ಫೈಲ್ಸ್ ರೆಫರೆನ್ಸ್ ಹೋಗುತ್ತೆ ಗೊತ್ತಾ? ಜೇಸಿ, ಪ್ರಸಾದ್ ಹತ್ರ ಈ ಪ್ರಾಜೆಕ್ಟ್ ಫೈಲ್ ಇದೆಯೇನೋ ಅಂತ ನನ್ನ ಡೌಟ್. ಇವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಮೇಲ್ಸ್ ಎಲ್ಲ ಚೆಕ್ ಮಾಡ್ದೆ ಕಂಚನ್? ಯಾ, ಚೆಕ್ ಮಾಡ್ದೆ, ಬಟ್ ಹಾಯ್. ಕ್ಲೈಂಟ್ ಬಂದಿಲ್ವಾ? ನ್ಯೂ ಜಾಯ್ನಿನ? ಕನ್ನಡ ಬರಲ್ವಾ? ನೋಡಕ್ ಬ್ರಿಟಿಷ್ ಹುಡುಗಿ ತರ ಅವಳೆ. ಇಂಗ್ಲೆಂಡಾ? ಹಲೋ, ಇಫ್ ಯು ಹೆಲ್ಪ್ ಮೀ ಐ ವಿಲ್ ಗಿವ್ ಯು ವೈಫೈ ಪಾಸ್ವರ್ಡ್. ಆಕ್ಚುಲಿ ಐ ಡಿಡ್ ಎ ಪ್ರಾಜೆಕ್ಟ್ ಬಟ್ ಐ ಕಾಂಟ್ ಗಿವ್ ಎ ಡೆಮೋ. Actually, Jesse... Yeah, I'm a sadist. Jesse worst. Employees best. I will explain my project. You explain to client. Okay? Adiyak maka hangid kandidya. East English maathar dai din tane. Say yes or no. Okay. The project name, Anti-Theft Alarm Circuit. Okay. Divided into three sections. Pre-amplifier, flip-flop... and power generator. Please madam, please try to understand. Love? ಹಾ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ?
ಹುಡುಗಿಗೆ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹುಡುಗಿ ಏನೋ, ಹುಡುಗಿ ಅವ್ರ ಕ್ಲೈಂಟು. ಕ್ಲೈಂಟ? ಸಾರಿ ಮೇಡಮ್. ಸಾರಿ ಪ್ರಜ್ಞಾ, ಇವನ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಡಿಮೆ. ಇಟ್ಸ್ ಓಕೆ, ಪ್ರಾಜೆಕ್ಟ್ ಫೈಲ್ ಸ್ವಲ್ಪ ಎರರ್ ಇದೆ, ಓಪನ್ ಆಗ್ತಿಲ್ಲ. ನೋ ಪ್ರಾಬ್ಲಮ್, ಆಕ್ಚುಲಿ ಹಿ ಆಲ್ರೆಡಿ ಎಕ್ಸ್ಪ್ಲೇನ್ಡ್. ಏನ್ ಹೇಳುದು? ಏನೋ ಜೇಸಿ, ಬಾಯಿ ಬಂದಿದ್ದು ಇಂಗ್ಲಿಷ್ ಎಲ್ಲ ಹೇಳ್ಬಿಟ್ಟೆ. ಎಲ್ಲ ಹಾಳು ಮಾಡಿದ್ಯಲ್ಲ ಜೇಸಿ. ಅವ್ರ ವರ್ಕ್ ಚೆನ್ನಾಗಿದೆ, ಅವ್ರ ಪ್ರಾಬ್ಲಮ್ ಏನಂದ್ರೆ ಅವ್ರ ಕಮ್ಯುನಿಕೇಶನ್ ಸ್ಕಿಲ್ಸ್. ನೈಸ್ ಮಿಸ್ಟರ್ ಪ್ರಸಾದ್ ಬೆಹರಾ ಮೇಡಮ್. ಇವಳು ಕನ್ನಡ ಬರುತ್ತಾ? ಇವಳು ಬ್ರಿಟಿಷ್ ಅವಳು ಅಲ್ವಾ? ನೀನೇನಾದ್ರೂ ಮಾಯಾಬಜಾರ್ ಪಿಕ್ಚರ್ ಅಲ್ಲಿ ಘಟೋದ್ ಗಜ ಅನ್ಕೊಂಡಿದ್ಯಾ? ಕಾಲ್ ತುಳಿತವನ್ನ ಮಾಡ್ತಿದ್ಯಾ? ನಾನ್ ಕನ್ನಡ ಹುಡುಗಿನೇ ರೀ. ನಿಮ್ಗೆ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದ್ರೂ ಇನ್ಪುಟ್ಸ್ ಬೇಕಂದ್ರೆ ನನ್ನ ಕೇಳ್ಬೋದು. ಐ ವಿಲ್ ಹೆಲ್ಪ್ ಯು. ನಿಮಗೆ ಮದುವೆ ಆಗಿದ್ಯಾ ಮೇಡಮ್? ಯಾಕೆ ಬಾಲ್ಯ ವಿವಾಹ ಮಾಡ್ಕೋತಿಯಾ? ನೀವು ಆಫೀಸ್ ಆದ್ಮೇಲೆ ಟೆರೆಸ್ ಮೇಲೆ ಬರ್ತೀರಾ? ಯಾಕೆ? ಅಲ್ಲಿಂದ ತಳ್ಳಿ ಸಾಯ್ಸಾಕೆ. ಸಾರಿ ಮೇಡಮ್, ಏನೋ ಬಾಯಿ ತಪ್ಪಿ ನಿಮಗೆ ಬ್ರಿಟಿಷ್ ಅವರು ಅಂದ್ಬಿಟ್ಟೆ. ಇಟ್ಸ್ ಓಕೆ, ಆದ್ರೆ ನನಗೆ ವರ್ಕ್ ಅಪ್ಡೇಟ್ಸ್ ಕೊಡ್ತಿರ್ಬೇಕು. ಹಾ, ಬಟ್ ಇನ್ ಇಂಗ್ಲಿಷ್. ಜೇಸಿ, ಇವ್ರಿಗೆ ಯಾರಾದ್ರೂ ಇಂಗ್ಲಿಷ್ ಟ್ರೈನರ್ನ ಅರೇಂಜ್ ಮಾಡು. ಐ ವಿಲ್ ಮೇಕ್ ಅ ಮೂವ್. ಹೌದು ಮೇಡಮ್, ನನಗೂ ಇಂಗ್ಲಿಷ್ ಸಬ್ ಟೈಟಲ್ಸ್ ಅರ್ಥನೇ ಆಗಲ್ಲ. ವಿರಾಜಿತ, ಒಂದ್ಸಲ ಕಾನ್ಫರೆನ್ಸ್ ರೂಮಿಗೆ ಬಾ. ಹೇಳಿ. ವಿರಾಜಿತ, ಇವತ್ತಿಂದ ಪ್ರಸಾದ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಳ್ಕೊಡ್ಬೇಕು. ಎವ್ರಿ ಡೇ 1 ಅವರ್ ಕ್ಲಾಸ್ ತಗೋ. ಏನ್ ಸ್ವಾಮಿ, ಯಾವ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಲೆಕ್ಚರರ್ ಕರೆಸ್ತೀರಾ ಅನ್ಕೊಂಡ್ರೆ ಈ ಹುಡುಗಿ ತಗ್ಲಾಗ್ತಿದ್ದೀರಾ ತಲೆ ತಿನ್ನಕ್ಕೆ? ನಾನು ಹ್ಯಾಂಡಲ್ ಮಾಡ್ತೀನಿ ಜೇಸಿ. ಏನ್ ಹ್ಯಾಂಡಲ್ ಮಾಡೋದು? ನಾವ್ A4 ಆ್ಯಪ್ ಅಲ್ಲಿಂದ ಆ ಕಡೆ ಹೋಗೇ ಇಲ್ಲ. ನಾನ್ ಕೇಳಿಸ್ಕೊಂಡೆ, ನಾನು ಇದ್ದೀನಿ, ಮುಚ್ಕೊಂಡು ನಡಿ. ಕೇಳಿಸ್ಕೊಂಡ? ಇದೇನ್ ಗಾಸಿಪ್ಪ ಕೇಳಿಸ್ಕೊಳಕ್ಕೆ. ನಿನ್ನ ಆಫೀಸಿಗೆ ಬರ್ಬೇಡ ಅಂದ್ರಲ್ಲ ಇವತ್ತು, ಯಾಕೆ ಬಂದೆ? ನನ್ನ ಪ್ರಾಜೆಕ್ಟ್ ಯಾರೋ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ ಉರಿ ಅಲ್ವಾ? ಸಾಫ್ಟ್ವೇರ್ನಲ್ಲಿ ಜಾಬ್ ಅಂದ್ರೆ ಇಂಗ್ಲಿಷ್ ಬರಬೇಕು. ಎಲ್ಲರೂ ಚೆನ್ನಾಗೇ ಮಾತಾಡ್ತಿದ್ದಾರೆ, ನೀನ್ ಹೇಗಿದ್ಯಾ ಅಂದ್ರೆ? ಹ್ಮ್, ರಾಜನ್ ಒಣಗೋಗಿರೋ 6 ಮೀನಿನ ಬಗ್ಗೆ ಯಾವನು ಮಾತಾಡಲ್ಲ, ಬದುಕಿರೋ 1 ಮೀನ್ ಬಗ್ಗೆ ಕಥೆನೆ ಬರೀತಾರೆ. ಸರಿ, ಕಲ್ತ್ಕೊಂತೀನಿ ಬಿಡು. ಇಂಗ್ಲಿಷ್ ನೀರ್ ಕುಡ್ದಂಗೆ ಮಾತಾಡಿದ್ರೆ ಕಂಚನ್ನು ಮತ್ತೆ ಬೀಳ್ಬೋದು. ಹ್ಮ್, ಸರಿ, ಇಂಗ್ಲಿಷ್ ಬರ್ಬೇಕಂದ್ರೆ ಫಸ್ಟ್ ಟೆನ್ಸಸ್ ಬರ್ಬೇಕು. ನಿನಗೆ ಟೆನ್ಸಸ್ ಬರುತ್ತಾ? ಈ ಟೆನ್ಷನ್ ಅಲ್ಲಿ ನಂಗೆ ಯಾವ ಟೆನ್ಸಸ್ಸೂ ಬರಲ್ಲ. ಸಿಗರೆಟ್ 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 ಸೇದು ಅಂದ್ರೆ ಸೇತ್ಯಾ? ಗುಡಿಲ್ ಗಂಟೆ ಬಾರಿಸ್ದಂಗ್ ಬುಲ್ಡೆ ಗುಡಿತಿದ್ಯಲ್ಲ. ನೋ, ಗೊತ್ತಾದ್ರೆ ವಿದ್ಯೆ ತಲೆಗೆ ಹತ್ತೋದು. ನಂಗೆ ಆಲ್ರೆಡಿ ಹತ್ತಿದೆ. ಏನು? ಹ್ಯಾಂಗ್ ಓವರ್.